ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಧ್ಯಾತಾ ಧ್ಯಾನಂ ನಾರಾಯಣ ಪರಃ ಒಳ್ಳೆ ಸಂಪ್ರದಾಯಬದ್ಧವಾಗಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಭಾಳ ಚೆನ್ನಾಗಿ ಮಾಡಿ ಮಾಡಿ ಗಂಗಾ ಮಾತೆಗೆ ಯಾರು ಹೇಳಿ ಹೊಸ ವರ್ಷ ಸುಮ್ಮನೆ ಆಶೀರ್ವಾದ ಮಾಡಿದೆ ಅಂದರೆ ಯಾರು ಆಶೀರ್ವಾದ ಮಾಡೋದಲ್ಲ. ಆಶೀರ್ವಾದ ಮಾಡಿದ್ದೆ ಪ್ರತಿ ವರ್ಷ ಪೂಜೆ ಪ್ರತಿ ವರ್ಷ ಯಾರಿಗೆ ನೀರು ಬರ್ತದೆ ಪ್ರತಿ ವರ್ಷ ಅದಕ್ಕೆ ಗಂಗಾ ಈಗ ಗಂಗಾ ದಿವಂತಿಗೆ ಬಾಗಿನ ಹತ್ತು ಆಗಿತ್ತು ಅಂತ ಪುರಸಭೆಯಿಂದ ಮಾಡಿದ್ರು. ಅದು ಇವ ದಿವಸ ಮತ್ತೆ ನಡೆದಿದೆ. ಗ್ರಾಮ ಪಂಚಾಯತಿ ಕೆಲ್ಲೋಡು ಕೆಲ್ಲೋಡು ಗ್ರಾಮ ಪಂಚಾಯತಿ ವತಿಯಿಂದ ಅವರ ಒಂದು ಬೇಡಿಕೆ ಮೇಲೆ ಶಾಸಕರು ಇವತ್ತು ಮರು ಗಂಗಾ ಬಾಗಿನ ಅರ್ಪಿಸೋಕ್ಕೆ ಒಪ್ಪಿದ್ದಾರೆ. ಇದು ಇನ್ನು ಮುಂದೆ ಏನಾಗಿದೆ, ಇಲ್ಲಿಯವರೆಗೂ ತಾಲ್ಲೂಕಿನ ಕುಡಿಯ ನೀರಿನ ಒಂದು ಭಾಳ ಕಷ್ಟದಾಯಕವಾಗಿತ್ತು. ಹಿಂದೆ ನಾವೆಲ್ಲ ನಮ್ಮ ತಾತಂದಿರು ನಮ್ಮ ಅಜ್ಜರು ಎಲ್ಲರೂ ಬಾವಿ ನೀರು ಹಳ್ಳದ ನೀರು ಕುಡಿದು ಅವ್ರಿಗೆ ಯಾವ ಮಂಡಿ ನೋವು ಸೊಂಟ ನೋವು ಯಾವ ಬರ್ತಿರಲಿಲ್ಲ ಅವರು. ಈಗೇನಾಗಿದೆ, ನಾವು ಎಲ್ಲ ಕುಡಿಯೋದು ಇರೋದು ಬೋರ್ ನೀರು. ಬೋರ್ನಲ್ಲಿ ಭಾಳಷ್ಟು ಮಿನರಲ್ಸ್ಗಳು ಸೇರ್ಕೊಂಬಿಟ್ಟಿದ್ದಾವೆ, ಫ್ಲೋರೈಡು ಆರ್ಸಾನಿಕ್ಕು ಏನೇನೋ ಎಲ್ಲ ಸೇರಿಕೊಂಡು ಆರೋಗ್ಯದ ಮೇಲೆ ಭಾಳ ದುಷ್ಪರಿಣಾಮ ಬೀರ್ತದೆ. ನಾವ್ಯಾರೂ ಗೋವಿಂದಪ್ಪನವ್ರನ್ನ ನಮಗೆ ನೀರು ತಂದುಕೊಡ್ರಪ್ಪ ಅಂತ ನಮ್ಮ ತಾಲೂಕಿನ ಯಾರೂ ಕೇಳಿರಲಿಲ್ಲ. ಆದರೆ ಅವರ ಒಂದು ದೂರದೃಷ್ಟಿ ಫಲದಿಂದ ಭದ್ರಾ ಡ್ಯಾಮ್ನಿಂದ ವಾಣಿವಿಲಾಸ ಹತ್ರ ಇತ್ತು, ಆದರೆ ಅಲ್ಲಿ ಅದಕ್ಕೆ ಆ ವಾಣಿವಿಲಾಸಕ್ಕೆ ನೀರಿಲ್ಲ ಅನ್ನೋ ಒಂದು ಮನಗಂಡು ಭದ್ರಾ ಡ್ಯಾಮ್ನಿಂದ ತಾಲ್ಲೂಕಿನ 346 ಹಳ್ಳಿಗೂ ಒಂದು TMC ನೀರನ್ನ ಅಲೋಕೇಷನ್ ಮಾಡಿಸಿ ಕುಡಿಯೋ ನೀರಿಗೋಸ್ಕರನೇ ಆ ಅಲೋಕೇಷನ್ ಮಾಡ್ಸೋಕ್ಕೆ ಅವ್ರು ಎಷ್ಟು ಕಷ್ಟ ಬಿದ್ದಾರೆ ಅನ್ನೋದು ಮಾತ್ರ ನನಗೆ ಮಾತ್ರ ಗೊತ್ತು. DN ದೇಸಾಯಿ ಅಂತ ಒಬ್ಬರು ಇದ್ದರು, ಚೀಫ್ ಇಂಜಿನಿಯರ್ ಅವರು. ಅವ್ರ ಹತ್ರ ಸುಮಾರು ಭಾಳಷ್ಟು ಸಾರಿ ಹೋಗಿ ಅವರು ಆಗೋದಿಲ್ಲ ಅನ್ನೋದನ್ನ ಅವರು ಏನು ಅವ್ರು ಹೋಗಿ ಅವ್ರು ಮನವೊಲಿಸಿ ಒಂದು TMC ಅಲೋಕೇಷನ್ ಮಾಡ್ತೀವಿ. ಇವತ್ತು ಇಡೀ ತಾಲ್ಲೂಕಿನ 346 ಹಳ್ಳಿಗೂ ಇನ್ನು 6 ತಿಂಗಳೊಳಗಾಗಿ ಭದ್ರಾ ನೀರು ನಾವೆಲ್ಲರೂ ಕುಡಿತೀವಿ. ಆ ಒಂದು ದೃಷ್ಟಿಯಿಂದ ಅದರಲ್ಲಿ ಡ್ಯಾಮ್ನಿಂದ ಬರೋ ನೀರು ಅಂದರೆ ಆ ಅರ್ಧ ನೀರು, ಅದು ಅದರಲ್ಲಿ ಫ್ಲೋರೈಡ್ ಅಂಶ ಯಾವೂ ಇರೋದಿಲ್ಲ. ಆರೋಗ್ಯ ಸ್ವಚ್ಛವಾದ ನೀರು ಅಲ್ಲಿ ಭದ್ರಾ ಡ್ಯಾಮ್ನ ಹತ್ರನೇ ಅದನ್ನು ಶುದ್ಧೀಕರಿಸಿ
ಶುದ್ಧೀಕರಿಸಿದ ನೀರನ್ನ ಎಲ್ಲ ಹಳ್ಳಿಗಳಿಗೂ ಸರಬರಾಜು ಮಾಡ್ತಾ ಇದ್ದಾರೆ. ಪಂಚಾಯತಿ ವತಿಯಿಂದ ಬಾಗಿನ ಸಮರ್ಪಣೆ ಮಾಡಿದ ಶಾಸಕರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೆಲ್ಲೋಡು ಗ್ರಾಮದ ಗ್ರಾಮಸ್ಥರು ಹಾಗೂ ಎಮ್ ಎಲ್ ಎ ಶಾಸಕರು ಈ ವೇದಾವತಿ ನದಿ ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ದಿನ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಧ್ವನಿ.